ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳ ಪರವಾಗಿ ನಾನು ಅರ್ಪಿಸುತ್ತೇನೆ. ನೀವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇವತ್ತು ಬಿಬಿಎಂಪಿ ಅಲ್ಲಿ ನಿನ್ನೆ ದಿನ ಪತ್ರಿಕಾ ಗೋಷ್ಠಿಯಲ್ಲಿ ಕೂಡ ನಿಮಗೆ ಮನವಿ ಮಾಡಿದ್ವಿ. 25,000 ಜನರನ್ನು ಕಾಯಂ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ವಾಗ್ದಾನ ಮಾಡಿದ್ದಾರೆ. ಅದರನ್ನು ಜಾರಿಗೆ ತರಬೇಕಂತ ನಾವು ಸಮಾವೇಶ ಬೆಂಗಳೂರಿನ ಟೌನಾನಲ್ಲಿ 10ನೇ ತಾರೀಕು 10ನೇ ತಿಂಗಳಲ್ಲಿ ಮಾಡಿದ್ವಿ. ಆ ಸಮಾವೇಶಕ್ಕೆ ಮಾನ್ಯ ಸಾರಿಗೆ ಸಚಿವರಾದ ಗುಂಡೂರಾವ್ ನಮ್ಮ ರಾಮಲಿಂಗಾರೆಡ್ಡಿಯವರು, ಆರೋಗ್ಯ ಸಚಿವರಾದ ಗುಂಡೂರಾವ್ರವರು, ದಿನೇಶ್ ಗುಂಡೂರಾವ್ರವರು ಹಾಜರಾಗಿ ಸರ್ಕಾರದ ಮಟ್ಟದಲ್ಲಿ ಸಭೆಯನ್ನು ಕರೆದು ಕಾಯಿಮಾತಿಗೆ ಶ್ರಮ ವಹಿಸುವುದಾಗಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಆಶ್ವಾಸನೆ ಭರವಸೆಯನ್ನು ನೀಡಿದ್ದಾರೆ. ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಉಪಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ನಿನ್ನೆಯಿಂದ ಬೆಳಗಾಂ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಮುಗಿದ ಮೇಲೆ ಸರ್ಕಾರದ ಮಟ್ಟದಲ್ಲಿ ಸಭೆಯನ್ನು ಕರೆದು ಬಿಬಿಎಂಪಿಯಲ್ಲಿನ ಎಲ್ಲ 25,000 ಪೌರಕಾರ್ಮಿಕರು, ಆಟೋ ಚಾಲಕರು, ಲೋಡರ್ಗಳು, ಸಹಾಯಕರು, ಅದೇ ರೀತಿ ಲಾರಿ ಡ್ರೈವರ್ಗಳು, ಲೋಡರ್ಗಳು, ಸಹಾಯಕರನ್ನು ಏಕಕಾಲದಲ್ಲಿ ನಾವು ಕಾಯಂ ಮಾಡ್ತೀವಿ ಅಂತ ನಮಗೆ ವಾಗ್ದಾನ ಕೊಟ್ಟಿದ್ದಾರೆ. ಇದೇ ವಿಷಯವನ್ನು ನಿನ್ನೆ ದಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳಿಗೂ ತಮಗೆ ವಿಷದವಾಗಿ ನಾವು ಪ್ರಕಟಣೆ ಮಾಡಿದ್ದೇವೆ. ಆ ದಿಶೆಯಲ್ಲಿ ಇವತ್ತಿನ ದಿನ ನಾವು ಏನು ಜಾಗೃತಿ ಅಭಿಯಾನ ನಮ್ಮ ಪೌರಕಾರ್ಮಿಕರಿಗೆ ಸರ್ಕಾರದ ಮಟ್ಟದಲ್ಲಿ ಏನು ನಡೀತಿದೆ, ರಾಮಲಿಂಗಾರೆಡ್ಡಿ ಸಾಹೇಬರು ಲೆಟರ್ ಕೊಟ್ಟಿರೋದು ಅವರಿಗೆ ಮನವರಿಕೆ ಮಾಡಬೇಕಂತ ಉದ್ದೇಶದಿಂದ ಇವತ್ತು ಈ ಒಂದು ಅಭಿಯಾನವನ್ನು, ಜನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಅಭಿಯಾನಕ್ಕೆ ತಾವೆಲ್ಲ ಬಂದು ತಾವೇ ನೋಡಿದ್ದೀರಾ, ತಾವೇ ಸಾಕ್ಷಿ ಆಗಿದ್ದೀರಾ. ಈ ಜನರ ಮುಂದೆ ನಾವು ಪ್ರಕಟಣೆ ಮಾಡಿದ್ದೀವಿ. ಅಧಿವೇಶನ ಮುಗಿದ ತಕ್ಷಣ ಶಿವಕುಮಾರ್ ಸಾಹೇಬರ ಮೀಟಿಂಗ್ ಮಾಡಿ ನಮ್ಮ ಎಲ್ಲ ಪೌರಕಾರ್ಮಿಕರನ್ನು ಕಾಯಂ ಮಾಡ್ತಾರಂತ ನಮಗೆ ಆಶ್ವಾಸನೆ ಇದೆ, ನಂಬಿಕೆ ಇದೆ ಮತ್ತು ಭರವಸೆ ಇದೆ. ಆ ದಿಸೆಯಲ್ಲಿ ನಿಮ್ಮ ಸಹಕಾರ, ನಿಮ್ಮ ಬೆಂಬಲ, ನಿಮ್ಮ ಸಹಾಯ ಮಾಡಬೇಕಂತ ನಮ್ಮ ಎಲ್ಲ ಸಂಘಗಳ 16 ಸಂಘಗಳ ಪದಾಧಿಕಾರಿಗಳ ಪರವಾಗಿ, ಸಮಸ್ತ ಪೌರಕಾರ್ಮಿಕ ಡಿಪಿಎಸ್ ಪೌರಕಾರ್ಮಿಕ ಪರವಾಗಿ, ಸ್ವಚ್ಛತಾ ಕಾರ್ಮಿಕರ ಪರವಾಗಿ ನಾನು ತಮ್ಮಲ್ಲಿ ಮತ್ತು ಸರ್ಕಾರದಲ್ಲಿ ಪಾಲಿಕೆಯಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಾವೆಲ್ಲರೂ ಆ ಸಂಘಗಳ ಪದಾಧಿಕಾರಿಗಳು ಸೇರಿ ಸಭೆ ಸೇರಿ ನಾವು ನಿರ್ಣಯ ತಗೊತೀವಿ. ಈ ಒಂದು ಗಳಿಗೆಯಲ್ಲಿ ನಾವು ಏನನ್ನು ಕೂಡ ನಾವು ಪ್ರಕಟಣೆ ಮಾಡೋದಿಲ್ಲ. ನಮಗೆ ಸರ್ಕಾರದ ಮೇಲೆ, ಡಿ ಕೆ ಶಿವಕುಮಾರ್ ಸಾಹೇಬರ ಮೇಲೆ, ದಿನೇಶ್ ಗುಂಡೂರಾವ್ ಅವರ ಮೇಲೆ ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ. ಅವರು ಪೌರಕಾರ್ಮಿಕರ ಪರವಾಗಿ, ಪೌರಕಾರ್ಮಿಕರ ಪರವಾಗಿ ಸದಾ ಬೆಂಬಲವಾಗಿ ನಿಂತಿದ್ದಾರೆ. ಅದು ತಮಗೆಲ್ಲರೂ ಅನೇಕ ವರ್ಷಗಳ ತಾವು ನೋಡಿದ್ದೀರಾ. ಈಗಾಗಲೇ ನಿಮಗೆ ಆಗಲೇ ನನ್ನ ಭಾಷಣದಲ್ಲಿ ಹೇಳಿದೆ, 1ನೇ ತಾರೀಕು 1ನೇ ತಿಂಗಳು 2018ರಲ್ಲಿ ಇವರನ್ನ ಗುತ್ತಿಗೆ ಪದ್ಧತಿಯಿಂದ ವಿಮುಕ್ತಗೊಳಿಸಿ, ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ಪಾಲಿಕೆಯಿಂದಲೇ ನೇರವಾಗಿ ಸಂಬಳವನ್ನು ಕೊಡಬೇಕಂತ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ತೀರ್ಮಾನ ಮಾಡಿರೋದು 7 ವರ್ಷದಿಂದ ತಮಗೆ ನಾವು ಈಗಾಗಲೇ ತಿಳಿಸಿದ್ವಿ. ಅದೇ ರೀತಿ ಈಗ ಅವರಿಗೆ ಮತ್ತೆ ಅವಕಾಶ ಬಂದಿದೆ. ಅವರೇ ಮುಖ್ಯಮಂತ್ರಿಗಳಾಗಿ ಕಳೆದ 6 ತಿಂಗಳಿನಿಂದ ಅವರ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಅವರಲ್ಲೂ ಮನವಿ ಮಾಡ್ತೀವಿ ನಾವು, ಇವರನ್ನ ಕಾಯಂ ಮಾಡಬೇಕು. ಈ ಒಂದು ಪ್ರಣಾಳಿಕೆಯನ್ನು ತಾವೇನು ವಾಗ್ದಾನ ಮಾಡಿದರೆ ಅದನ್ನು ನಾವು ಉಳಿಸ್ಕೋಬೇಕು, ಅದನ್ನು ನೀವು ಜಾರಿಗೆ ಕೊಡಬೇಕು ಅಂತ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ನಾವು ಮನವಿ ಮಾಡ್ತೀವಿ. ಅನೇಕ ಸಚಿವರುಗಳು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಈ 25,000 ಜನಗಳನ್ನು ನಾವು ಕಾಯಂಗೊಳಿಸ್ತೀವಿ ಅಂತ ನಮ್ಮ ಕೇರಿಗಳಲ್ಲಿ, ಅವರ ಪತ್ರಿಕೆಗಳಲ್ಲಿ, ಅವರ ಪ್ರಣಾಳಿಕೆ ಪಟ್ಟಿಯಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಅದರಂತೆ ನಮಗೆ ಒಂದು ಅವ್ರ ಮೇಲೆಲ್ಲ ನಾವೂ ಸಹ ಎಲ್ಲ ಸಚಿವರಿಗೂ ಮನವಿ ಮಾಡಿಕೊಂಡಿದ್ದೇವೆ. ರಾಷ್ಟ್ರೀಯ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿರವರು, ನಾನು ಈ ಕಾರ್ಮಿಕರ ಬಗ್ಗೆ ನನ್ನ ಕಾಳಜಿ ಇದೆ, ನಾನು ಇವ್ರನ್ನ ಪರ್ಮನೆಂಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವೊಂದು ಇವತ್ತು ಯಾಕೆ ಈ ಒಂದು ಅಧಿವೇಶನ ಒಂದು ಅಭಿಯಾನ ಮಾಡ್ತಿದ್ದೀವಿ ಅಂದರೆ, ನಮ್ಮ ಈ ಬೆಳಗಾಂನಲ್ಲಿ ಏನು ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದಲ್ಲಿ ಅವರೊಂದು ತೀರ್ಮಾನ ತಗೊಂಡು ನಮಗೊಂದು ಆಶಯ ಇದೆ. ಏನಂತ, ನಮ್ಮನ್ನು ಕಾಯಂ ಮಾಡ್ತೀವಿ ಅಂತ ಈ ಅಧಿವೇಶನ ಮುಗಿಯೋದ್ರಲ್ಲಿ ಆ ಅಧಿವೇಶನದಲ್ಲಿ ಒಂದು ತೀರ್ಮಾನ ತಗೊಂಡು ಘೋಷಣೆ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ, ಒಂದು ಆಶಾಭಾವನದಿದೆ. ಆ ರೀತಿ ಏನಾದರೂ ಇದಾಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ, ಬರುವ ದಿನಗಳಲ್ಲಿ ನಮ್ಮ ಎಲ್ಲ 16 ಸಂಘಗಳು ಮತ್ತು ಎಲ್ಲರೂ ಮತ್ತು ಇನ್ನೂ ಉಳಿದಿರೋರನ್ನೆಲ್ಲ ಎಲ್ಲ ಸೇರಿಸ್ಕೊಂಡು ಉಗ್ರ ರೂಪ ಹೋರಾಟವನ್ನು ಮಾಡೋಕ್ಕೆ ನಿಮ್ಮ ಮುಖಾಂತರ ಅವ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಮಾಡ್ತಿದ್ದೀವಿ, ಅವ್ರ ಸರ್ಕಾರದಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.